राजधानी बेंगलूरल्ली मळे अब्बरद जोतेगे रस्तेगळ दुस्थिति कूड बठा बयलागिदे। सिलिकॉन सिटियल्ली जलप्रलय सृष्टिसिद मळेराय बेंगलूरिन रस्ते गुंडिगळन्न बठा बयलु माडिदरे आत बेंगलूरिन रस्ते गुंडिगळन्न मुच्चुव केलस माडिदेवे अंत पोस्ट कोड्तु पालिके पेपर नल्ली दाखलेगळल्ली रस्तेगळ हेसरल्ली कोटि कोटि लेक्क तोरिसि लूटि हुडियक्के मुंदायित अन्नो अनुमान एदुरागिदे। वर्णार भट्टद मध्ये बेंगळूरिन रस्ते गुंडि बण्ण कळचिरोदु बीबीएमपिय कळ्ळाटवन्न बटाबयलु माडिदे। रस्तेगळ हेसरल्ली पालिके आडुत्तिरो कळ्ळाट सिटि जनर समस्येगळिगे परिहार कोडद पालिकेय असलि लेक्काचारद कथेये पेपर नल्ली कोटि रस्तेयल्ली लूटि। नानु दीक्षा जगदीश गौड़ा। राजधानिया रस्तेगळल्ली मुगियद गुंडि संकष्ट पेपर कोटि लेक्क तोरिसी लूटिगिळिद पालिके बेंगळूरिन मान मर्यादेयन्न राष्ट्र मट्टदल्ली हराजु हाकिद कुख्याति इदे बेंगळूरिन समस्येगळन्न आलिसबेकागिद्द बीबीएंपिगे सल्लुत्ते। बेंगळूरिन गल्लि गल्लियल्लू हलवु समस्येगळन्न तंदिडुत्तिरो बीबीएंपि बेंगळूरिन रस्ते गुंडिगळ हेसरल्लि मत्तोम्मे राजधानिय मानवन हराजु हाकोके होरटे बिट्टिदे। अदेष्टो डेड लाइन मुगिसिद्रु हाईकोर्ट पदे पदे चाटि बीसिद्रु बीबीएंपि मात्र बेंगळूरिन गुंडि गंडांतरक्के ब्रेक हाको केलस माडिरोदन्न कळेदोंदु वारदिंद सुरियुत्तिरुव मळेराय बट बयलु माडिद्दाने। ಮಳೆಗೆ ರಾಜಧಾನಿಯ ರಸ್ತೆಗಳ ಗುಣಮಟ್ಟದ ಅಸಲಿ ಮುಖ ಹೊರಬಿದ್ದಿದ್ರೆ ಇತ್ತ ಬೆಂಗಳೂರಿನ ರಸ್ತೆಗಳ ದುಸ್ಥಿತಿಯನ್ನೇ ಪಾಲಿಕೆ ಬಂಡವಾಳ ಮಾಡಿಕೊಂಡಿದ್ಯಾ ಅನ್ನೋ ಅನುಮಾನ ಮೂಡತಾ ಇದೆ। ಸದ್ಯ ಬೆಂಗಳೂರಿನ ರಸ್ತೆಗಳಲ್ಲಿ ಟಾರ್ಗಿಂತ ಗುಂಡಿಗಳೇ ಹೆಚ್ಚಾಗಿ ಕಂಡುಬರ್ತಾ ಇರೋದು। ಬೆಂಗಳೂರಿನ ರಸ್ತೆಗಳನ್ನು ಪಾಲಿಕೆ ಎಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡುತ್ತಿದೆ ಅನ್ನೋ ಪ್ರಶ್ನೆ ಹುಟ್ಟು ಹಾಕ್ತಿದೆ। ಇತ್ತ ರಾಜಧಾನಿಯ ರಸ್ತೆ ಗುಂಡಿಗಳನ್ನು ಮುಚ್ಚುವ ನೆಪದಲ್ಲಿ ಪದೇ ಪದೇ ಡೆಡ್ ಲೈನ್ ಹಾಕೊಂಡು ಫೀಲ್ಡ್ ಗಳಿಯೋ ಪಾಲಿಕೆ ಪ್ರತಿ ಬಾರಿ ಬರೀ ದಾಖಲೆಗಳಿಗಷ್ಟೇ ಕಾಟಾಚಾರದ ಕೆಲಸ ಮಾಡಿ ಸೈಲೆಂಟ್ ಆಗ್ತಾ ಇರೋದು। ಬೆಂಗಳೂರಿನ ರಸ್ತೆಗಳಲ್ಲಿ ಮಳೆರಾಯ ಸೃಷ್ಟಿಸಿದ ಅವಾಂತರಗಳಿಂದ ಬಯಲಾಗಿದೆ। ಇತ್ತ ರಾಜಧಾನಿಯ ಹಲವೆಡೆ ಗುಂಡಿ ಕಂಟಕ ಎದುರಾಗಿದ್ದರೂ ಕೂಡ ಪಾಲಿಕೆ ಮಾತ್ರ ಬರೀ ದಾಖಲೆಗಳ ಶೇಖರಣೆ ಮಾಡೋ ಮೂಲಕ ಕಾಮಗಾರಿಗಳ ಬಿಲ್ ಕೊಡೋಕೆ ಹೊರಟಿರೋದು ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳನ್ನ ಜೀವಂತವಾಗಿಸಿದೆ। ಪ್ರತಿ ವರ್ಷನೂ ವರ್ಷ ವರ್ಷನೂ ಇದೇ ಪ್ರಾಬ್ಲಮ್ ಆಗ್ತಾ ಇದೆ। ಯಾರು ಇದರ ಬಗ್ಗೆ ಎಷ್ಟು ಕಂಪ್ಲೇಂಟ್ ಮಾಡಿದ್ರೂ ಬಂದು ಮೋರಿನೂ ಕ್ಲೀನ್ ಮಾಡ್ತಾ ಇಲ್ಲ ಸರಿಯಾಗಿ। ಇದು ಪ್ರಾಬ್ಲಮ್ ಆಗ್ತಾ ಇರೋದು ಎಲ್ಲ ಈ ಜಿಕೆವಿಕೆ ನೀರು ಮೊನ್ನೆ ಏನಾಗಿದೆ ರಾತ್ರಿ ಏನಾಗಿದೆ ಪೂರ್ತಿ ಕಾಂಪೌಂಡ್ ಒಡೆದು ನೀರು ಎಲ್ಲ ನುಗ್ಗಿದೆ। ಇದು ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಆಗಿದೆ। ಜಿಕೆವಿಕೆ ನೀರು ಸುಮಾರು 250 ಎಕರೆ ನೀರು ಒಳಗಡೆ ನಿಂತು ಅಂದ್ರೆ ಬಂಸನ ನೀರಕ್ಕೆ ಇಲ್ಲಿ ಹಳ್ಳ ಇರೋ ಕಡೆ ನಮ್ಮ ಮನೆಗಳು ಇರೋದ್ರಿಂದ ನೀರು ಪೂರ್ತಿ ತುಂಬಿದೆ। ಇದು ಪ್ರಾಬ್ಲಮ್ ಆಗಿದೆ ಈ ಹಾಗಾಗಿ ರಾತ್ರಿ ಎಲ್ಲ ನಿದ್ದೆ ಇಲ್ಲ। ಇದು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಬಿಬಿಎಂಪಿ ರಾತ್ರಿ 11 2 ಗಂಟೆ ಟೈಮ್ ಅಲ್ಲಿ ಬಂದಿದ್ರು ಅವರು ನೋಡ್ಕೊಂಡ್ರು ನಾಳೆ ಇವತ್ತೇನು ಮಾಡಕಾಗಲ್ಲ ನಾಳೆ ಬೆಳಗ್ಗೆ ಮಾಡ್ತೀವಿ ಅಂತ ಹೋಗಿದ್ದಾರೆ। ಅಲ್ಲಿಗೆ ರಾತ್ರಿ ಪಾಪ 1 ಗಂಟೆ ಬಂದ್ಬಿಟ್ಟು ಜಿಕೆ ಇದು ಜೆಸಿಬಿ ತಗೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದಾರೆ ಹಾಗಾಗಿ ನೀರು ಸ್ವಲ್ಪ ಡೌನ್ ಆಗಿದೆ ಇಲ್ಲ ಅಂದಿದ್ರೆ ರಾತ್ರಿಲ್ಲ ಪಾಪ ಬಾ ಒದ್ದೆ ಆಗ್ತಿತ್ತು ಎಲ್ಲರೂ। ಬಿಬಿಎಂಪಿಯ ಹಲವು ಕಾಮಗಾರಿಗಳಲ್ಲಿ ಹಳೇ ಕಲ್ಲು ಹೊಸ ಬಿಲ್ಲು ಅನ್ನೋದು ಮಾಮೂಲಿ ಗಾದೆ। ಅದೆಷ್ಟು ಅರೆಬರೆ ಕಾಮಗಾರಿಗಳು ಕಳಪೆ ಕಾಮಗಾರಿಗಳು ಹಾಗೆ ಎಡವಟ್ಟಿನ ಮೂಲಕ ಪದೇ ಪದೇ ಸಿಟ್ಟು ಜನರ ಕಂಗೆಣ್ಣಿಗೆ ಗುರಿ ಆಗ್ತಾ ಇದ್ದ ಬಿಬಿಎಂಪಿ ಇದೀಗ ಬೆಂಗಳೂರಿನ ಕಿತ್ತೋದ ರಸ್ತೆಗಳನ್ನೇ ಬಂಡವಾಳ ಮಾಡಿಕೊಂಡು ಲೂಟಿಗೆ ಇಳಿತ ಅನ್ನೋ ಚರ್ಚೆ ಹರಿದಾಡ್ತಾ ಇದೆ। ಇತ್ತ ಅದೆಷ್ಟು ವರ್ಷಗಳಿಂದ ಟಾರ್ ಮುಖವನ್ನೇ ಕಾಣದ ರಸ್ತೆಗಳಿಂದ ಹಿಡಿದು ಮೊನ್ನೆ ಮೊನ್ನೆಯಷ್ಟೇ ಪಾಲಿಕೆ ತೇಪೆ ಹಚ್ಚಿದ್ದ ರಸ್ತೆಗಳು ಕೂಡ ಗುಂಡಿ ಬಿದ್ದು ಸಮಸ್ಯೆಯನ್ನ ತಂದಿಡ್ತಾ ಇರೋದು ಬೆಂಗಳೂರಿಗರನ್ನ ಹೈರಾಣರಾಗಿಸಿದೆ। ಇತ್ತ ಎಡೆಬಿಡದೆ ಸುರಿಯುವ ಮಳೆ ಬೆಂಗಳೂರಿನ ಸಮಸ್ಯೆಗಳನ್ನ ಮತ್ತೆ ಅನಾವರಣ ಮಾಡುತ್ತಿದ್ರೆ ಬ್ರಾಂಡ್ ಬೆಂಗಳೂರಿನ ಬ್ಯಾಡ್ ಕಂಡೀಷನ್ ಹೇಗಿದೆ ಅನ್ನೋದನ್ನ ಬಟ ಬಯಲು ಮಾಡಿದೆ। ಈ ನೀರೆಲ್ಲ ಹರ್ಕೊಂಡ್ಬಂದ್ರೆ ಬರೀ 2 ಅಡಿ ಈ ಕಡೆ 2 ಅಡಿ ಈ ಕಡೆ ಮೋರಿ ಇದೆ ಅದು ಆ ಕಸ ಕಡ್ಡಿ ಬಿಬಿಎಂಪಿನವರೇ ತೋಣಾಗ ಮೋರಿ ಎಲ್ಲಿ ಹೋಲ್ ಸಿಗುತ್ತೋ ಎಲ್ಲಿ ಕಂಡಿ ಸಿಗುತ್ತೋ ಅಲ್ಲೇ ನೂಕು ಹೋಗ್ತಾರೆ। ಬರೀ ಈ ಕಡೆ 2 ಅಡಿ ಈ ಕಡೆ 2 ಅಡಿ ನೀರು ಈ ಹೋಲ್ ಏರಿಯಾ ನೀರು ಹೋಗುತ್ತಾ ಹೋಗಲ್ಲ। ಹಿಂದ್ಗಡೆ ಒಂದು ರಾಜಕಾಲುವೆ ಅದ್ರ ಎದುರುಗಡೆ ರಾಜಕಾಲುವೆ ಇದೆ ಅವರೇನೋ ಅಕ್ವೈರ್ ಮಾಡಿಕೊಂಡು ಆಲ್ರೆಡಿ ಅದು ಬ್ಲಾಕ್ ಅಲ್ಲಿ ನೀರು ಹೋಗ್ತಾ ಇಲ್ಲ। ಹಿಂದ್ಗಡೆಯಿಂದ ಇಲ್ಲೊಂದು ನೀರು ಬಂದಿದೆ ಮನೆ ನಮ್ದು ಈ ಮನೆ ಬಾವಿ ಸಂಪು ಎಲ್ಲ ಅಷ್ಟು ನಾವು ಈ ಮನೆಯಿಂದನೇ ಬಿಟ್ಟೋಗ್ಬಿಟ್ಟಿದೆ 10 ವರ್ಷ ಆಯಿತು। ಇದು ಇವತ್ತಿನ ದಿನ ಪ್ರಾಬ್ಲಮ್ ಅಲ್ಲ ಆಮೇಲೆ ಇಲ್ಲಿ ಮೋರಿ ಇದೆಯಲ್ಲ ಕ್ಲೀನಾಗಿ ಈ ಏರಿಯಾ ಎಲ್ಲ ಹಳ್ಳ ನೀರು ಬಂದ ತಕ್ಷಣ ಫಸ್ಟ್ ನುಗ್ಗುದೇ ಇಲ್ಲಿ ಆಮೇಲೆ ಆ ಕಡೆ ಹೋಗ್ತಾ ಇದೆ। ಇದು ಖಂಡಿತವಾಗಿಯೂ ಇದು ರಾಜಕಾರಣಿಗಳು ಖಂಡಿತವಾಗಿಯೂ ಹೇಳ್ತೀನಿ ಮನಸೋ ಇಚ್ಛೆಯಿಂದ ರಾಜಕಾರಣ ಇಲ್ಲಿ ಹಿಂದ್ಗಡೆಯಿಂದ ಕರೆಕ್ಟಾಗಿ ಕೊಟ್ಟು ಟರ್ನ್ ಮಾಡಿದ್ರೆ ಮಾತ್ರ ಆಗುತ್ತೆ।
ಅದಿಲ್ಲದಾದ್ರೆ ಇದು ಸಕ್ಸಸ್ ಆಗಲ್ಲ ಬರೀ ಎರಡೆರಡು ಅಡಿ ಎರಡು ಮೂರು ಇರೋದು ಅಷ್ಟೇ ಇನ್ನೇನು ಇಲ್ಲ ವರ್ಷಕ್ಕೊಂದ್ಸತಿ ಈ ಥರ ಆಗ್ತಾ ಇದೆ ಏನಾದರೂ ಮಾಡೋಕ್ಕೆ ಹೇಳಿ ಅದ್ರ ವರ್ಷ ಅಟ್ಲೀಸ್ಟ್ 6 ತಿಂಗಳಿಗೆ ಒಂದೊಂದ್ಸತಿ ಮೋರಿ ಕ್ಲೀನ್ ಮಾಡೋಕ್ಕೆ ಹೇಳಿ ಅಷ್ಟೇ ಬೇರೆ ಏನೂ ಇಲ್ಲ ಮೋರಿ ಕ್ಲೀನ್ ಮಾಡೋದು ಸರಿಯಾಗುತ್ತೆ ಕಸ ಹಾಕೋರ್ನ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಅಷ್ಟೇ ಮೂರು ಲಕ್ಷ ವಹಿಸ್ತಿದೆ ಅಂತ ಬಿ ಬಿ ಎಂ ಪಿ ಮಳೆ ಬಂದರೆ 1 ಲಕ್ಷ ವಹಿಸ್ತಿದೆ ನಮಗೆ ತುಂಬ ಕಷ್ಟ ಆಗ್ತದೆ ಇನ್ನು ಬೆಂಗಳೂರಿನ ಅಭಿವೃದ್ಧಿಯ ಹೆಸರಲ್ಲಿ ಪ್ರತಿ ವರ್ಷ ಕೋಟಿ ಕೋಟಿ ಹಣ ಮೀಸಲಿಡೋ ಪಾಲಿಕೆ ಜನರ ತೆರಿಗೆ ಹಣವನ್ನ ಮತ್ತೆ ಮತ್ತೆ ಗುಂಡಿಗಳಿಗೆ ಸುರಿತಾ ಇರೋದು ಪಾಲಿಕೆಯ ವೈಫಲ್ಯತೆಯನ್ನ ಬಿಚ್ಚಿಟ್ಟಿದೆ ಸದ್ಯ ಬೆಂಗಳೂರಿನ ಗುಂಡಿ ಕಂಟಕದ ಮಧ್ಯೆ ಮಳೆರಾಯನ ಅಬ್ಬರ ಶುರುವಾಗಿರೋದ್ರಿಂದ ಜನರು ನೀರು ತುಂಬಿದ ರಸ್ತೆಗಳಲ್ಲಿ ರಸ್ತೆ ಯಾವುದು ಗುಂಡಿ ಯಾವುದು ಅಂತ ಹುಡುಕುವ ಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ ಗುಂಡಿ ತುಂಬಿದ ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸವಾರರು ಹರಸಾಹಸ ಪಡೋ ದೃಶ್ಯಗಳು ಬ್ರಾಂಡ್ ಬೆಂಗಳೂರಿನ ರಸ್ತೆಗಳಿಗೆ ಕೋಟಿ ಕೋಟಿ ಹಣ ಕೊಟ್ಟಿದ್ದೇವೆ ಅನ್ನೋ ಪಾಲಿಕೆ ಇದೀಗ ರಾಜಧಾನಿಯ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನ ಎಷ್ಟರ ಮಟ್ಟಿಗೆ ಮಾಡಿದೆ ಅಂತ ಸಿಟಿ ಜನರು ಪ್ರಶ್ನಿಸುವಂತಹ ಸ್ಥಿತಿ ನಿರ್ಮಾಣ ಮಾಡಿದೆ ಐಟಿ ಸಿಟಿ ಸಿಲಿಕಾನ್ ಸಿಟಿ ಸಿಲಿಕಾನ್ ವ್ಯಾಲಿಯನ್ನು ಹಣೆಪಟ್ಟಿಯನ್ನು ಹೊತ್ತಿರುವಂತಹ ಬೆಂಗಳೂರಿಗೆ ಇದೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗುಂಡಿಗಳೂರು ಅನ್ನೋ ಹಣೆಪಟ್ಟಿಯನ್ನ ಕಟ್ಟಿಕೊಂಡಿದೆ ಬೆಂಗಳೂರಿನ ಪ್ರತಿ ರಸ್ತೆಯಲ್ಲೂ ಸಾಲು ಸಾಲು ಗುಂಡಿಗಳು ಬಾಯಿ ತೆರೆದು ನಿಂತಿರೋದು ಬೆಂಗಳೂರಿನಲ್ಲಿ ಗುಂಡಿ ಕಂಟಕದಿಂದ ಆಗ್ತಾ ಇರೋ ಎಫೆಕ್ಟ್ಗಳು ಕಾರಣವಾಗ್ತಿದೆ ಹಲವೆಡೆ ರಸ್ತೆಗಳು ಜಲಾವೃತವಾಗಿರೋದ್ರ ಮಧ್ಯೆ ವಾಹನಗಳು ಹಳ್ಳ ಕೊಳ್ಳಗಳನ್ನ ಹಾದು ಹೋಗ್ತಿದ್ರೆ ಇತ್ತ ವರ್ತೂರಿನಲ್ಲಿ ಕಿತ್ತೋದ ರಸ್ತೆಯಲ್ಲಿ ತುಂಬಿದ ಕೆಸರಿನ ಮಧ್ಯೆ ವಿಕಲಚೇತನೆಯೊಬ್ಬರು ರಸ್ತೆಗೆ ಬಿದ್ದು ಪರದಾಡ್ತಿರೋ ದೃಶ್ಯಗಳು ಬ್ರಾಂಡ್ ಬೆಂಗಳೂರಿನ ರಸ್ತೆಗಳ ನೈಜ ಮುಖವನ್ನ ಬಿಚ್ಚಿಟ್ಟಿದೆ ನದಿಗಳಂತಾದ ರಾಜ್ಯ ರಾಜಧಾನಿಯ ರಸ್ತೆಗಳು ಅಂಡರ್ಪಾಸ್ ಏರಿಯಾಗಳಲ್ಲಿ ನೀರು ತುಂಬಿ ಅವಾಂತರ ಬೆಂಗಳೂರಿನ ರಸ್ತೆಗಳು ಅಂಡರ್ಪಾಸ್ಗಳ ಹೆಸರಲ್ಲಿ ಬಿಬಿಎಂಪಿ ಹಾಗೆ ಸರ್ಕಾರ ಕೋಟಿ ಕೋಟಿ ಅನುದಾನವನ್ನ ಮೀಸಲಿಟ್ಟು ಅದೇನು ಕೆಲಸ ಮಾಡಿದ್ದಾರೋ ಗೊತ್ತಿಲ್ಲ ಆದರೆ ಮಳೆ ಬಂದಾಗ ಮಾತ್ರ ಬೆಂಗಳೂರಿನ ಜನರಿಗೆ ರಸ್ತೆ ರಸ್ತೆಯಲ್ಲೂ ಕೂಡ ಏರಿಯಾ ಏರಿಯಾಗಳಲ್ಲೂ ಕೂಡ ಸಮುದ್ರ ಕೆರೆಗಳನ್ನು ನಿರ್ಮಿಸಿಕೊಡ್ತಾ ಇರೋ ಪಾಲಿಕೆಗೆ ಸಿಟಿ ಜನರು ಹಿಡಿಶಾಪವನ್ನು ಹಾಕೊಂಡೇ ಓಡಾಡುವಂತಹ ಸ್ಥಿತಿ ಇನ್ನೂ ಕೂಡ ಜೀವಂತವಾಗಿ ಮುಂದುವರಿತಾ ಇದೆ ಸದ್ಯ ಕಳೆದೊಂದು ವಾರದಿಂದ ಸುರಿಯುತ್ತಿರುವಂತಹ ಮಳೆಯಿಂದ ಬೆಂಗಳೂರಿನ ಹಲವೆಡೆ ಹತ್ತಾರು ಅವಾಂತರ ಸೃಷ್ಟಿಯಾಗಿರೋದು ಪಾಲಿಕೆಯ ಬೇಜವಾಬ್ದಾರಿತನಕ್ಕೆ ಹಿಡಿದ ಕನ್ನಡಿಯಂತಿದೆ ಬೆಂಗಳೂರಿನ ಯಲಹಂಕ ವಲಯದಲ್ಲಿ ಭಾರಿ ಅವಾಂತರಗಳನ್ನ ಸೃಷ್ಟಿಸಿರುವಂತಹ ವರುಣ ರಣಕೇಕೆಯನ್ನು ಹಾಕುವ ಮೂಲಕ ಪಾಲಿಕೆ ಹಾಗೂ ಸರ್ಕಾರದ ನಿಜ ಬಣ್ಣವನ್ನ ಬಯಲು ಮಾಡಿದ್ದಾನೆ ನಿನ್ನೆ ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನ ಹಲವು ಏರಿಯಾಗಳು ನದಿಯಂತಾಗಿ ಜನರು ಪರದಾಡಿದ್ರೆ ಯಲಹಂಕದ ಕೋಗಿಲು ಕ್ರಾಸ್ ಬಳಿ ನೀರು ತುಂಬಿದ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಕಾರುಗಳು ಮುಳುಗಿ ಪರದಾಡೋ ಸ್ಥಿತಿ ನಿರ್ಮಾಣವಾಗಿತ್ತು ರಾಜಕಾಲುವೆ ಹುಕ್ಕಿ ಹರಿದಿದ್ರಿಂದ ಇಡೀ ಏರಿಯಾ ಸಂಪರ್ಕ ಕಡಿತವಾಗಿ ನಿವಾಸಿಗಳು ಪರದಾಡ್ತಿದ್ದ ದೃಶ್ಯ ಕಂಡುಬಂತು ಇನ್ನು ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಮೂರನೇ ಬಾರಿಗೆ ಜಲ ದಿಗ್ಬಂಧನವಾಗಿ ನಿವಾಸಿಗಳನ್ನ ಬೇರೆಡೆ ಸ್ಥಳಾಂತರಿಸಲಾಯಿತು ಇತ್ತ ಯಲಹಂಕದ ಬಹುತೇಕ ರಸ್ತೆಗಳು ನದಿಗಳಂತಾಗಿ ಮಾರ್ಪಾಡಾಗಿದ್ದರಿಂದ ನೀರು ತುಂಬಿದ ರಸ್ತೆಗಳಲ್ಲೇ ಜನರು ಓಡಾಡುವಂತಾಯಿತು ಇತ್ತ ಚಿಕ್ಕ ಬೊಮ್ಮಸಂದ್ರ ಸುತ್ತಮುತ್ತ ಮನೆಗಳಿಗೆ ನೀರು ತುಂಬಿ ಅವಾಂತರ ಸೃಷ್ಟಿಯಾಗಿದ್ದು ಸಂಪ್ಕಳಿಗೂ ಕೊಳಚೆ ನೀರು ತುಂಬಿದ್ರಿಂದ ಮನೆ ಕ್ಲೀನ್ ಮಾಡೋಕೆ ಜನರು ಹೈರಾಣರಾದ್ರು ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಅನಾಹುತಗಳು ಆಗ್ತಾ ಇದ್ರು ಕೂಡ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡದ ಪಾಲಿಕೆ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕಿದ್ರು ಯಾವಾಗ್ಲೂ ಹಿಂಗೆ ಮಳೆ ಬಂದಾಗ ಪ್ರತಿ ಸರಿ ಮಳೆ ಬಂದಾಗ್ಲೂ ಇದೇ ಪ್ರಾಬ್ಲಮ್ಮು ಅಲ್ಲಿ ಮುಂದೆ ಅಲ್ಲಿ ಕೆರೆ ಇದೆ ಲೈಫ್ ಬೈ ದ ಲೇಕ್ ಹಿಂಭಾಗ ಒಂದು ಕೆರೆ ಇದೆ ಆದರೆ ಅಲ್ಲಿಗೆ ಯಾವುದು ಇದು ಮಾಡಿಲ್ಲ ಫೆಸಿಲಿಟಿಗಳು ಮಾಡಿಲ್ಲ ನೀರು ಹೋಗೋಕ್ಕೆ ಡ್ರೈನೇಜ್ ವಾಟ್ರು ಹೋಗೋಕ್ಕೆ ಎಂಡ್ ಇಲ್ಲ ಇಲ್ಲಿ ಮಾಡೇ ಇಲ್ಲ ತುಂಬ ವರ್ಷದಿಂದ ಕೇಳ್ತಾ ಇದ್ದೀವಿ ಎಮ್ ಎಲ್ ಎ ಹತ್ರ ಜಾಗ ಇಲ್ಲ ಗೌರ್ಮೆಂಟ್ ಜಾಗ ಅಂತ ಹೇಳ್ತಾ ಇದ್ದಾರೆ ಈ ಥರ ಆಗಿದೆ ನೋಡಿ ಈಗೇನಾದರೂ ಮಧ್ಯಾಹ್ನದ ಮೇಲೆ ಮಳೆ ಬಂದರೆ ಫುಲ್ಲು ಮನೆಗಳಿಗೆ ನುಗ್ಗುತ್ತೆ ನೀರು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಫುಲ್ಲು ಲಿಫ್ಟ್ಸು ಎಲ್ಲ ಜಾಮ್ ಆಗಿದೆ ಏನು ಕ್ರಮ ಕೈಗೊಳ್ತಾರೆ ನೋಡಬೇಕು ಇಲ್ಲಿ ಯಲಹಂಕ ಎಮ್ ಎಲ್ ಎ ಇತ್ತ ಕೆರೆಗಳು ತುಂಬಿ ಅವಾಂತರ ಸೃಷ್ಟಿಯಾಗ್ತಾ ಇದ್ರು ಮುಂಜಾಗ್ರತೆಯನ್ನು ವಹಿಸದ ಪಾಲಿಕೆ ನಡೆಯಿಂದ ಇಬ್ಬರು ಕಂದಮ್ಮಗಳ ಜೀವ ಹರಣವಾಗಿದೆ ಕೆಂಗೇರಿಯ ಕೆರೆಯಲ್ಲಿ ನೀರು ತರೋದಕ್ಕೆ ಹೋಗಿದ್ದ ಅಣ್ಣ ತಂಗಿ ನೀರು ಪಾಲಾಗಿದ್ದು ಅಗ್ನಿಶಾಮಕ ದಳ SDRF ಕಾರ್ಯಾಚರಣೆ ಮೂಲಕ ಬಾಲಕನ ಶವವನ್ನ ಹೊರತೆಗೆದ ದೃಶ್ಯಗಳು ಬಿಬಿಎಂಪಿ ತನ್ನ ವ್ಯಾಪ್ತಿಯಲ್ಲಿ ಮಳೆ ಆಗ್ತಾ ಇದ್ರೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸದೇ ಇರೋ ಅನುಮಾನಕ್ಕೆ ಎಡೆಮಾಡಿಕೊಟ್ಟಂತಿದೆ ಇತ್ತ ನಗರದ ಬಹುತೇಕ ಕೆರೆಕಟ್ಟೆಗಳು ತುಂಬಿ ಹರಿತಾ ಇದ್ರೂ ಕೂಡ ಆ ಭಾಗದಲ್ಲಿ ನಿಗಾ ವಹಿಸದ ಪಾಲಿಕೆಯಿಂದ ಕೆರೆಯ ಅಕ್ಕಪಕ್ಕದ ಜನರಿಗೂ ಸಂಕಷ್ಟ ಎದುರಾಗ್ತಾ ಇರೋದು ಪಾಲಿಕೆ ಮಳೆ ವೇಳೆ ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿದೆ ಅನ್ನೋದರ ಪ್ರತಿಬಿಂಬದಂತಿದೆ ಇದು ಬೆಂಗಳೂರಿನ ಕೆರೆ ಅಪಾರ್ಟ್ಮೆಂಟ್ಗಳ ಕಥೆಯಾದ್ರೆ
ಇತ್ತ ಅಂಡರ್ ಪಾಸ್ಗಳು ಕೂಡ ಸಿಲಿಕಾನ್ ಸಿಟಿ ಜನರ ಪಾಲಿಗೆ ಮೃತ್ಯು ಕೂಪಗಳಾಗಿ ಬದಲಾಗ್ತಿವೆ. ರಾಜಧಾನಿಯ ಬಹುತೇಕ ಅಂಡರ್ ಪಾಸ್ಗಳು ನೀರು ತುಂಬಿ ಅವಾಂತರ ಸೃಷ್ಟಿಸ್ತಾ ಇರೋದು. ಬೆಂಗಳೂರಿನ ಮಳೆ ಅವಾಂತರಗಳನ್ನ ಪಾಲಿಕೆ ಎಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಹುಟ್ಟು ಹಾಕಿದೆ. ಇತ್ತ ರಾಜಧಾನಿಯ ಅಂಡರ್ ಪಾಸ್ಗಳು ಮಳೆ ತುಂಬಿ ಬಂದ್ರೆ ತುಂಬಿ ತುಳುಕ್ತಾ ಇರೋದು. ರಾಜಧಾನಿಯ ವಾಹನ ಸವಾರರನ್ನ ಕಂಗಾಲಾಗಿಸ್ತಿದ್ರೆ ಮತ್ತೊಂದೆಡೆ ಮಳೆಗೆ ಬೆಂಗಳೂರಿನ ಪ್ರಮುಖ ರಸ್ತೆಗಳೇ ಕೆರೆಗಳಾಗ್ತಾ ಇರೋದು ಸಿಟಿ ಜನರ ಜೀವವನ್ನ ಹಿಂಡುತ್ತಿದೆ. ಸದ್ಯ ಬೆಂಗಳೂರಿನ ಬಹುತೇಕ ಏರಿಯಾಗಳು ಅಕ್ಷರಶಃ ಸ್ವಿಮ್ಮಿಂಗ್ ಪೂಲ್ಗಳಂತಾಗಿದ್ದು ಇತ್ತ ಬೆಂಗಳೂರಿನ ಗಲ್ಲಿ ಗಲ್ಲಿಯನ್ನು ನೀರು ನುಂಗಿ ಹಾಕ್ತಾ ಇರೋದು. ರಾಜಧಾನಿಯ ಸ್ಥಿತಿಗತಿಗಳ ಬಗ್ಗೆ ಪಾಲಿಕೆ ಎಷ್ಟರ ಮಟ್ಟಿಗೆ ಗಮನ ಹರಿಸದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಇತ್ತ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಸ್ಪೆಷಲ್ ಟಾಸ್ಕ್ ಕೊಟ್ಟಿದ್ರು, ಇನ್ನು ಅದು ಯಶಸ್ವಿಯಾಗಿಲ್ಲ ಅಂತ ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಕೆಣಕುತ್ತಿವೆ. ಈ ವಾರ ಸುರಿದ ಭಾರಿ ಮಳೆಯಿಂದ ಬೆಂಗಳೂರಿನಲ್ಲಿ ಮತ್ತೆ ರಸ್ತೆ ಗುಂಡಿಗಳು ಬಾಯಿ ತೆರೆದುಕೊಂಡಿವೆ ಅಂತ ಚಾಟಿ ಬೀಸಿರುವ ಪಕ್ಷ ಕಾಂಗ್ರೆಸ್ ವಿರುದ್ಧ ಗುಂಡಿ ಅಭಿಯಾನವನ್ನ ಶುರು ಮಾಡಿಬಿಟ್ಟಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯೂ ಕೂಡ ಆಗಿರುವ ಬ್ರಾಂಡ್ ಬೆಂಗಳೂರಿಗೆ ಟಕ್ಕರ್ ಕೊಡುವ ಜಾಹೀರಾತನ್ನ ಬಿಜೆಪಿ ಪ್ರದರ್ಶನ ಮಾಡ್ತಾ ಇದೆ. ರಾಜಧಾನಿಯ ರಸ್ತೆಗಳು ಕೆರೆಗಳಾಗಿವೆ, ಬಡಾವಣೆಗಳು ಜಲಾವೃತವಾಗಿವೆ. ಬ್ರಾಂಡ್ ಬೆಂಗಳೂರು ಹೆಸರಲ್ಲಿ ಲೂಟಿ ಹೊಡೆದು ಸಿಲಿಕಾನ್ ಸಿಟಿ ಜನರನ್ನ ಮಳೆ ನೀರಲ್ಲಿ ಮುಳುಗಿಸೇ ಬಿಟ್ಟಿದ್ದಾರೆ. ಬೆಂಗಳೂರಿನ ಮರ್ಯಾದೆ ಹರಾಜು ಹಾಕಿದ್ದೀರಲ್ಲ, ಇದೇನಾ ತಾವುಗಳು ಬ್ರಾಂಡ್ ಬೆಂಗಳೂರು ನಿರ್ಮಾಣ ಮಾಡುವ ಪರಿ ಅಂತ ಸಿಟಿ ಮಂದಿ ಕಿಡಿಕಾರ್ತಿದ್ರೆ. ಇತ್ತ ಬ್ರಾಂಡ್ ಬೆಂಗಳೂರಿನ ಬ್ಯಾಡ್ ಕಂಡೀಷನ್ ಫೋಟೋಗಳನ್ನು ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ಕಾರ ಹಾಗೆ ಪಾಲಿಕೆಗೆ ಛೀಮಾರಿಯನ್ನ ಹಾಕಲಾಗ್ತಾ ಇದೆ. ಇನ್ನು ರಾಜಧಾನಿಯ ರಸ್ತೆಗಳ ನಿರ್ವಹಣೆಯ ಹೆಸರಲ್ಲಿ ಪ್ರತಿ ವರ್ಷ ಕೋಟಿ ಕೋಟಿ ಹಣವನ್ನ ಮೀಸಲಿಟ್ಟಿದ್ದೇವೆ ಅನ್ನೋ ಪಾಲಿಕೆ ಹಾಗೆ ಸರ್ಕಾರ ಬ್ರಾಂಡ್ ಬೆಂಗಳೂರನ್ನ ಮಾಡ್ತೇವೆ ಅಂತ ಬಿಲ್ಡಪ್ ಕೊಡ್ತಾ ಇದ್ರೆ ಬೆಂಗಳೂರನ್ನ ಮುಳುಗಿಸಿದ ವರುಣನ ಅಬ್ಬರ ರಾಜಧಾನಿಯ ಗಲ್ಲಿ ಗಲ್ಲಿಗಳಲ್ಲಿ ಆಗಿರುವಂತಹ ಅನಾಹುತಗಳಿಗೆ ಕಾರಣ ಯಾರು ಅನ್ನೋದನ್ನ ಸದ್ದಿಲ್ಲದೆ ಸಂದೇಶ ನೀಡ್ತಾ ಇದೆ. ಇತ್ತ ರಾಜಧಾನಿಯ ಅವ್ಯವಸ್ಥೆಗಳನ್ನ ಅನಾಹುತ ಆಗೋ ಮೊದಲೇ ಬಗೆಹರಿಸಬೇಕಾಗಿದ್ದ ಪಾಲಿಕೆ ಎಲ್ಲಾ ಮುಗಿದ ಮೇಲೆ ಎಂದಿನಂತೆ ಕಾಟಾಚಾರದ ರೌಂಡ್ ಸಾಕಿದೆ. ಇತ್ತ ಕೆರೆ ಕಟ್ಟೆಗಳು ತುಂಬಿ ಅವಾಂತರಾಗಿದೆ ಅಂತ ತಾವೇ ಒಪ್ಪಿಕೊಳ್ತಾ ಇರೋದು ಬಿಬಿಎಂಪಿಯ ಆಯುಕ್ತರು. ಆದ್ರೆ ಸಮಸ್ಯೆ ಆಗುವ ಮೊದಲು ಏನ್ ಮಾಡಬೇಕಾಗಿತ್ತು ಅನ್ನೋದನ್ನ ಮರೆಮಾಚುವ ಕೆಲಸ ಮಾಡ್ತಿದೆ. 7:30 11 ಗಂಟೆಗೆವರೆಗೂ ಕೆಲವು ಕಡೆ ಬರೀ 2 ತಾಸದಲ್ಲಿನೇ ಜೋಳೇಶ್ವರಿ ನಗರ 150 mm, ಜಕ್ಕೂರ್ 80 mm, ಆ ಥರ 150 mm ಯಲಂಕ ಕಡೆಗೆ ಅರೌಂಡ್ 80-100 ಇದಕ್ಕೆ ಹಚ್ಚಿ ಬೆಟರಾಯನಪುರದ ಏರಿಯಾ ಏನಿದೆ ಅದಕ್ಕೆ ಹಚ್ಚಿ ಇರುವುದು ಮತ್ತು ಈ ಕಡೆ ವಿದ್ಯಾರ್ಥಿಗಳ ಈ ಎಲ್ಲ ಕಡೆಗೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಆ ಮಳೆ 1x1 ನಮ್ಮ ಸಿರಿ ಇಲ್ಲಿ ಕೆರೆಗಳು ಒಂದು ಸಿರೀಸ್ನಲ್ಲಿ ಇರುತ್ತೆ, ಅದು ಒಂದು ತುಂಬಿ ಎಲ್ಲ ಕೆರೆಗಳು ತುಂಬಿ ಆ ಸೈಡ್ಗೆ ಅದನ್ನು ಹೋಗ್ತಾ ಇದೆ ಯಲಂಕ ಕೆರೆಗೆ, ಈ ಸೈಡ್ಗೆ ಹೋಗ್ತಾ ಇದೆ ಟುವರ್ಡ್ಸ್ ನಾಗವಾರ ಸೈಡು. ಹೀಗಾಗಿ ಅದು ಎಲ್ಲ ಹೆಚ್ಚಾಗಿ ಮಳೆ ಬಂದಿರುವುದರಿಂದ ಕೆರೆ ತುಂಬಿರುವುದರಿಂದ ಗೋಡಿ ಮೇಲೆ ಒಂದೂವರೆ ಫೀಟ್ ವಾಟರ್ ಹರಿತಾ ಇರುವುದರಿಂದ ಈಗ ಸ್ಟ್ರಾಂಗ್ ವಾಟರ್ ಇದ್ದು ಯಾವುದೇ ಪರಿಸ್ಥಿತಿ ಇದ್ರೂ ಸಹ ಇಟ್ ವಿಲ್ ಗೋ ಆ್ಯಂಡ್ ಫ್ಲೋ ಓವರ್ ದ್ಯಾಟ್. ಅದನ್ನು ಈಗ ವಾಟರ್ ಫ್ಲೋ ಕಡಿಮೆ ಆಗಿದೆ ಟಾಟಾ ಲೇಔಟಲ್ಲಿ ಕಡಿಮೆ ಆಗಿದೆ, ಬಟ್ ಯಲಂಕದಲ್ಲಿ ಕಡಿಮೆ ಆಗ್ತಾ ಇಲ್ಲ. ಯಾಕಂದರೆ ಎಲ್ಲ ಕೆರೆಗಳ 10 ಕೆರೆಗಳ ವಾಟರ್ ಅಲ್ಲಿ ಬಂದಿರುವುದರಿಂದ ಅಲ್ಲಿ ಸ್ಲೋ ಆಗಿ ರೇಸ್ ಆಗ್ತದೆ, ಸ್ಲೋ ಆಗಿನೇ ಡೌನ್ ಆಗ್ತದೆ. ಹೀಗಾಗಿ ಅಲ್ಲಿ ನಾವು ಇವ್ಯಾಕ್ಯುಯೇಷನ್ ಮಾಡ್ಲಿಕ್ಕೆ ಹಿಡಿದೀವಿ. ಟೋಟಲ್ 10 ಲೇಔಟ್ ಯಲಂಕ ಝೋನ್ ಬೆಟರಾಯನಪುರ ಸೇರಿ 10 ಲೇಔಟ್ಸ್ ಎಫೆಕ್ಟ್ ಆಗಿವೆ. 4,000 ಮನೆಗಳು ಎಫೆಕ್ಟ್ ಆಗಿವೆ ಮತ್ತು ನಾವು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ತಾತ್ಕಾಲಿಕವಾಗಿ ಅಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಇವ್ಯಾಕ್ಯುಯೇಟ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಅವರಿಗೆ ನಾವು ಅಲ್ಲಿ ಕೇಂದ್ರೀಯ ವಿಹಾರದಿಂದ ಇವ್ಯಾಕ್ಯುಯೇಟ್ ಮಾಡ್ಲಿಕ್ಕೆ 16 ಬೋಟ್ ಈಗಾಗಲೇ ಹಾಕಿದ್ದೀವಿ. 16 ಬೋಟ್ಸ್ ಇನ್ನು 10-20 ಬೋಟ್ಸ್ ಹಾಕ್ತೀವಿ. ಯಾಕಂದ್ರೆ ಅಲ್ಲಿ 6-8 ವಾಟರ್ ಇದೆ, ಅಲ್ಲಿ ಯಾರಿಗೂ ಟ್ರ್ಯಾಕ್ಟರಿಂದ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿನೂ ಕೇಳಿದೀವಿ, ಇಲ್ಲಿ ಯಾರು ಇವ್ಯಾಕ್ಯುಯೇಷನ್ ಕೇಳ್ತಾ ಇಲ್ಲ. ಅವರು ವಾಟರ್ ಮತ್ತು ಹಾಲು ಮತ್ತು ಊಟ ಮತ್ತು ಏನೋ ಸಾಮಗ್ರಿಗಳು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ತುರ್ತಾಗಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇಲ್ಲಿ ನೀರ ಹರಿವಿಕೆ ಜಾಸ್ತಿ ಆಗಿದೆ, ಅದನ್ನು ಮುಗಿಬಿಡುತ್ತದೆ ಮಧ್ಯಾಹ್ನವರೆಗೂ. ಇನ್ನು 2-3 ತಾಸದಲ್ಲಿ ಕಡಿಮೆ ಆಗ್ತದೆ, ಅದನ್ನು ಪಂಪ್ ಔಟ್ ಮಾಡಬೇಕು. ಅಲ್ಲಿ ಬೇಸ್ಮೆಂಟ್ನಲ್ಲಿ ಇರ್ತಕ್ಕಂಥ ವಾಟರ್ ಪಂಪ್ ಔಟ್ ಮಾಡಲಿಕ್ಕೆ ಬೇರೆ ಕೊಡದಿಂದ ಪಂಪ್ ಹಾಕಿ ಮತ್ತು SDRF ಇಂದ ಪಂಪ್ ತಗೊಳ್ತಾ ಇದ್ದೀವಿ. NDRF ಹತ್ರ ಬರೀ ಫ್ಲೋಟಿಂಗ್ ಪಂಪ್ ಇರುವುದರಿಂದ ಇಲ್ಲಿ ಪ್ರಯೋಜನ ಆಗುವುದಿಲ್ಲ. ಸೊ ಹೀಗಾಗಿ ಪಂಪ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇವತ್ತು ಸಂಜೆಗೆ ಫೇರ್ ಮಳೆ ಬರಲಿಕ್ಕೆ ಮುನ್ಸೂಚನೆ ಇರುವುದರಿಂದ ನಾವು ಎಲ್ಲೆಲ್ಲಿ ನೀರು ಹರಿವಿಕೆ ಈಗ ನಡೀತಾ ಇದೆ ಅದು ಸುತ್ತಮುತ್ತ ಪ್ರದೇಶಗಳಲ್ಲಿ ಯಾರ್ಯಾರು ನಿವಾಸಿಗಳು ಇದ್ದಾರೆ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಎರಡನೇದಾಗಿ ನಾವು ಎಲ್ಲ ರಾತ್ರಿಯಲ್ಲಿ ಕೇಂದ್ರೀಯ ಬಿಹಾರ ಆಗಲಿ ಅಥವಾ ಯಾವ ಮುಳುಗುಳ ಇರುವ ಪ್ರದೇಶ ಆಗಲಿ ಅದ್ರ ಲೈಟು 1-1 ಪೊಲೀಸ್ಗೆ 1-1 ಟವರ್ನಲ್ಲಿ ಹಾಕ್ಬಿಟ್ಟು ಕಮ್ಯುನಿಕೇಶನ್ ಮಾಡ್ಲಿಕ್ಕೆ, ಯಾಕೆ ಬೈ ಈವ್ನಿಂಗು
ಎಲ್ಲೆಲ್ಲಿ ಕರೆಂಟ್ ರಿಸ್ಟೋರ್ ಆಗಿಲ್ಲ ಅಲ್ಲಿ ಕಮ್ಯುನಿಕೇಶನ್ ಆಗುವುದಿಲ್ಲ. ಇದಕ್ಕಾಗಿ ಪೊಲೀಸ್ ಕಮಿಷನರ್ ಮಾತಾಡಿದ್ದೇವೆ, ಅವರು 1 ACP ಮತ್ತು 20 PSI ಮತ್ತು ಇವರು ಕಾನ್ಸ್ಟೇಬಲ್ ಕಳಿಸ್ತಾ ಇದ್ದಾರೆ, ಅವರು ವೈರ್ಲೆಸ್ ಮೇಲೆ ಕಮ್ಯುನಿಕೇಶನ್ ಇಟ್ಕೊಳ್ತಾರೆ. ಒಟ್ಟಿನಲ್ಲಿ ಬರೀ ದಾಖಲೆಗಳಲ್ಲಿ ಎಲ್ಲಾ ಕಾಮಗಾರಿಗಳಿಗೆ ಕೋಟಿ ಕೋಟಿ ಬಿಲ್ ಪಡೆಯೋ ಪಾಲಿಕೆ. ಇತ್ತ ಮಹಾಮಳೆಗೆ ಬೃಹತ್ ಬೆಂಗಳೂರು ಮುಳುಗಿ ಹೋಗ್ತಿದ್ರೆ ಇತ್ತ BBMP ಹಾಗೆ ಸರ್ಕಾರ ಮಾತ್ರ ಬರೀ ಮಾತಿನ ಭರವಸೆಗಳ ಮೂಲಕ ಯಥಾಸ್ಥಿತಿಯ ಬಿಲ್ಡಪ್ ಅನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರೋದು ಸಿಲಿಕಾನ್ ಸಿಟಿಯ ದುಸ್ಥಿತಿಯನ್ನ ಮತ್ತಷ್ಟು ದುಸ್ತರ ಮಾಡ್ತಾ ಇದೆ. ಸದ್ಯ ದಿಢೀರಂತ ಎಂಟ್ರಿ ಕೊಟ್ಟ ಮಳೆರಾಯ ಪಾಲಿಕೆ ಹಾಗೆ ಸರ್ಕಾರದ ಕಳ್ಳಾಟ ಕಾಟಾಚಾರದ ಕಾಮಗಾರಿಗಳನ್ನ ಬಟ್ಟಾಬಯಲು ಮಾಡಿದ್ದು ರಾಜಧಾನಿಯ ಜನರ ಕಷ್ಟಗಳ ಮುಂದೆ ಪಾಲಿಕೆ ಬೆತ್ತಲಾಗಿದೆ. ಸದ್ಯ ಸಾಲು ಸಾಲು ಸಂಕಷ್ಟ ಹೊತ್ತಿರೋ ಸಿಲಿಕಾನ್ ಸಿಟಿ ಜನರಿಗೆ ಬರೀ ಮಾತಿನ ಭರವಸೆ ಬದಲು ಸೂಕ್ತ ಪರಿಹಾರ ಸಿಗಬೇಕಾಗಿದೆ. ನೋಡಿದ್ರಲ್ಲ, ಒಂದೆಡೆ ಮಳೆ ಅಬ್ಬರ ಬೆಂಗಳೂರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ರೆ, ಇತ್ತ ರಾಜಧಾನಿಯ ಅವ್ಯವಸ್ಥೆಯ ಅನಾವರಣದ ಜೊತೆಗೆ BBMP ಇಷ್ಟು ದಿನ ಅಭಿವೃದ್ಧಿಯ ಹೆಸರಲ್ಲಿ ಬಾಯಿ ಬಡಿತುಕೊಳ್ತಾ ಇದ್ದದ್ದು ಬರೀ ಪೇಪರ್ ಲೆಕ್ಕದ ಲೆಕ್ಕಾಚಾರ ಅನ್ನೋದನ್ನ ಬಿಚ್ಚಿಟ್ಟಿದೆ. ಸದ್ಯ ಬೆಂಗಳೂರಿನ ಸಂಕಷ್ಟಗಳ ಸಿರಮಾಲೆಗೆ ಕಾಟಾಚಾರಕ್ಕೆ ಸ್ಪಂದಿಸೋ ಡ್ರಾಮಾ ಮಾಡ್ತಿರೋ ಪಾಲಿಕೆ ಇನ್ನು ಮುಂದಾದ್ರೂ ರಾಜಧಾನಿಯ ಒಳಿತಿಗೆ ಕೆಲಸ ಮಾಡೋ ಪಾಠ ಕಲಿಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 1 ಕರ್ನಾಟಕ. ಇದು ನಿಮ್ಮ ಧ್ವನಿ.